Welcome back. ಕೊರೋನಾ ಲಾಕ್ಡೌನ್ ನಿಂದ ಇಡೀ ದೇಶವೇ ಬಂದ್ ಆಗಿದೆ ಎಲ್ಲಾ ಶೈಕ್ಷಣಿಕ ಸಂಘ ಸಂಸ್ಥೆಗಳನ್ನ ಕ್ಲೋಸ್ ಮಾಡಲಾಗಿದೆ ಇನ್ನು ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳು ಬಂದ್ ಮಾಡಲಾಗಿದೆ ಯಾವಾಗ ಕಾಲೇಜ್ ಓಪನ್ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಕಾಯ್ತಿದ್ದಾರೆ ವಿದ್ಯಾರ್ಥಿಗಳ ಪ್ರಶ್ನೆಗೆ ಯುಜಿಸಿ ಉತ್ತರ ಕೊಟ್ಟಿದೆ ಮೇ ಜೂನ್ ಅಲ್ಲ ಸೆಪ್ಟೆಂಬರ್ ನಿಂದ ತರಗತಿ ಪ್ರಾರಂಭ ಮಾಡುವಂತೆ ಯುಜಿಸಿ ಸರ್ಕಾರಕ್ಕೆ ಸಲಹೆ ಕೊಟ್ಟಿದೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲೂ ಸೆಪ್ಟೆಂಬರ್ ನಿಂದ ಬೋಧನೆ ಮಾಡಲಾಗುವುದು ಅಂತ ಯುಜಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಇನ್ನು ಪರೀಕ್ಷೆ ಹಾಗೂ ಶೈಕ್ಷಣಿಕ ಕ್ಯಾಲೆಂಡರ್ ರೂಪಿಸುವ ವಿಚಾರದಲ್ಲೂ ಜುಲೈಗಿಂತಲೂ ನಿಂದ ತರಗತಿಗಳನ್ನು ಆರಂಭಿಸಿ ಅಂತ ಯುಜಿಸಿ ಸಮಿತಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ ಭಾರತದಲ್ಲಿ ವೇಗವಾಗಿ ಹಬ್ಬುತ್ತಿರೋ ಕೊರೋನಾ ವೈರಸ್ಗೆ ಏಳ್ನೂರ ಎಪ್ಪತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆರಡು ಜನರಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ ಈವರೆಗೆ ದೇಶದಲ್ಲಿ ಐದು ಸಾವಿರದ ಇನ್ನೂರ ಹತ್ತು ಜನರು ಕೋವಿಡ್ ನೈನ್ಟೀನ್ನಿಂದ ಗುಣಮುಖರಾಗಿದ್ದು ಸದ್ಯ ಹದಿನೆಂಟು ಸಾವಿರದ ಒಂಬೈನೂರ ಐವತ್ಮೂರು ಜನರು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಮಹಾರಾಷ್ಟದಲ್ಲಂತೂ ಕೊರೋನಾ ವೈರಸ್ ರೌದ್ರ ನರ್ತನ ಮೆರಿತಾ ಇದೆ ಹಾಗಾಗಿಯೇ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸುಮಾರು ಹದಿನೆಂಟು ಮಂದಿ ಕೊರೋನಾದಿಂದ ಸಾವನ್ನ ಿದ್ದಾರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರವತ್ತಾರು ಮಂದಿ ಮೃತಪಟ್ಟಿದ್ದಾರೆ ಒಂದು ಸಾವಿರದ ನಾನೂರ ತೊಂಬತ್ತು ಮಂದಿಗೆ ಸೋಂಕು ತಗುಲಿದೆ ಮಹಾರಾಷ್ಟದಲ್ಲಿ ಕೊರೋನಾದಿಂದ ಸಾವನ್ನಪ್ಪಿದವರ ಸಂಖ್ಯೆ ಮುನ್ನೂರ ಒಂದಕ್ಕೆ ಏರಿಕೆಯಾಗಿದೆ ಸೋಂಕಿನ ಸಂಖ್ಯೆ ಆರು ಸಾವಿರದ ಎಂಟುನೂರ ಹದಿನೇಳಕ್ಕೆ ಏರಿಕೆಯಾಗಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೊರೋನಾ ಸಾವಿನ ಸಂಖ್ಯೆ ಐವತ್ ಮೂರಕ್ಕೇರಿದ್ದು ಎರಡು ಸಾವಿರದ ಐನೂರ ಹದಿನಾಲ್ಕು ಜನರಿಗೆ ಸೋಂಕು ಅಂಟಿದೆ ಗುಜರಾತ್ನಲ್ಲಿ ಸಾವಿನ ಸಂಖ್ಯೆ ನೂರ ಇಪ್ಪತ್ತೇಳಕ್ಕೇರಿದ್ದು ಎರಡು ಸಾವಿರದ ಎಂಟುನೂರ ಹದಿನೈದು ಮಂದಿಗೆ ಸೋಂಕು ತಗುಲಿದೆ ಮಧ್ಯಪ್ರದೇಶದಲ್ಲಿ ತೊಂಬತ್ತೆರಡು ಸಾವಾಗಿದ್ದು ಒಂದು ಸಾವಿರದ ಎಂಟುನೂರ ಐವತ್ತೆರಡು ಜನರಿಗೆ ಸೋಂಕು ತಗುಲಿದೆ ರಾಜಸ್ಥಾನದಲ್ಲಿ ಇಪ್ಪತ್ತೇಳು ಸಾವಾಗಿದ್ದು ಎರಡು ಸಾವಿರದ ಮೂವತ್ನಾಲ್ಕು ಜನರಿಗೆ ಸೋಂಕು ದೃಢಪಟ್ಟ ಿದೆ ತಮಿಳುನಾಡಿನಲ್ಲಿ ಇಪ್ಪತ್ತೆರಡು ಸಾವಾಗಿದ್ದು ಒಂದು ಸಾವಿರದ ಏಳ್ನೂರ ಐವತ್ತೈದು ಸೋಂಕು ತಗುಲಿದೆ ಹಾಗೆಯೇ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೈದು ಸಾವಾಗಿದ್ದು ಒಂದು ಸಾವಿರದ ಇಪ್ಪತ್ತೊಂದು ಮಂದಿಗೆ ಸೋಂಕು ಹರಡಿದೆ ಭಾರತದಲ್ಲಿ ಕಿಲ್ಲರ್ ಕೊರೋನಾ ಅಟ್ಟಹಾಸ ಮಾಡುತ್ತಿದೆ ಸೋಂಕಿತರ ಸಂಖ್ಯೆಯಲ್ಲಿ ಟಾಪ್ನಲ್ಲಿರೋ ರಾಜ್ಯಗಳಲ್ಲಿ ಸಾವಿನ ಸಂಖ್ಯೆಯೂ ಏರುತ್ತಲೇ ಇದೆ ದೇಶದ ಮೂರು ರಾಜ್ಯಗಳಲ್ಲಿ ನೂರರ ಗಡಿ ದಾಟಿದೆ ಸಾವಿನ ಸಂಖ್ಯೆ